ఈ కన్నడ ఆడియన్స్కి స్పెసిఫిక్గా నేను చెప్తున్నానంటే, నా ప్రతి సినిమా ఇప్పటి నుంచి కన్నడలో డబ్ అవ్వాలి, నేనే నా ఓన్ వాయిస్లో డబ్ చేయాలి. సో దట్ ఈస్ ద ಪ್ರೀತಿಯಿಂದ ಡಬ್ಬಿಂಗ್ ಮಾಡಿರೋ ಚಿಕ್ಕು ಸಿನಿಮಾ ರಿಲೀಸ್ ಆಗಿದೆ, ಬಂದು ಎಲ್ರು ನೋಡಿ. ನಮಸ್ಕಾರ ಕರ್ನಾಟಕ ಫ್ಯಾನ್ಸ್, ನೋಡಿ ನಾನು ನಿಮ್ಮ ಸಿದ್ಧಾರ್ಥ್. ನೀರೆಲ್ಲ ತಮಿಳ್ನಾಡಿಗೆ ಹೋಗ್ತಾ ಇದೆ, ಇಲ್ಲಿ ತಮಿಳ್ ಸೇರುವಾಗ ನೀವು ಪ್ರೆಸ್ ಮೀಟ್ ಮಾಡ್ತಾ ಇದ್ದಾರೆ. ಇದು ಬೇಕಾ ನಿಮ್ಗೆ? ಇದು ಬೇಕಾ ಸರ್? ಇದು ದಯವಿಟ್ಟು ಮಾಡ್ತಾ ಇದ್ದೀವಿ, ಇದ್ರ ಬಗ್ಗೆ ನೀವು ಮಾತಾಡಿ. ಕಾವೇರಿ ಅವ್ರ ಕಾವೇರಿದು ಗಲಾಟೆ ನಡೀತಾ ಇದೆ. ತಮಿಳ್ನಾಡಿಗೆ 5,000 ಕ್ಲಿನಿಕ್ಸ್ ಹುಡುಕೋದು, 5,000 ಕ್ಲಿನಿಕ್ಸ್ ಆದೇಶ ಮಾಡಿದ್ರೆ ತಮಿಳ್ ಫಿಲಮ್ ನೀವು ಅಡ್ವರ್ಟೈಸ್ ಮಾಡ. ಇದು ಅರ್ಜೆಂಟ್ ಇದೆ ರಿಲೀಸ್. ಇದು ಒಂದು ಘರ್ಷಣೆ ಆಗಲ್ವಾ ಈ ಸಮಯದಲ್ಲಿ? ಇದು ಬೇಕಾ? ಇದು ಬೇಕಾ? ಇದು ಈ ಸಮಯದಲ್ಲಿ ಬೇಕಾ? ಈ ಸಮಯದಲ್ಲಿ ನೀವು ಬೆಂಬತ್ ಕಾವೇರಿ ನೀರು ಯಾರು ಕುಡಿಯಲ್ವಾ? ಕಾವೇರಿ ನೀರು ಯಾರು ಬೇಕಾಗಿಲ್ವಾ? ಇನ್ನೊಂದಿನ ಹೋರಾಟಕ್ಕೆ ನಾಳೆ ಬಂದೆ ಬಂದಿದೆ, ಬನ್ನಿ ಹೋರಾಟ ಮಾಡಕ್ಕೆ. ದಯಮಾಡಿ ನಿಮ್ಗೆ ಎಲ್ರಿಗೂ ಕೈ ಮುಗಿತೇವೆ, ಸಹಕಾರ ಕೊಡಿ, ದಯವಿಟ್ಟು ಸಹಕಾರ ಕೊಡಿ. ಇನ್ನೊಂದಿನ ಈಗ ಇಡೀ ಫಿಲಂ ಚೇಂಬರ್, ಫಿಲಂ ಚೇಂಬರ್ ನಾವು ಶಿವಣ್ಣರವರಿಗೆ ಮನವೊಲಿಸಕ್ ಹೋಗಿದೀವಿ. ನೀವು ಪ್ರೆಸ್ ಮೀಟ್ ಮಾಡ್ತಾ ಕೂತಿದ್ದೀರಿ, ಕಾವೇರಿ ನೀರು ನೀವ್ ಯಾರು ಕುಡಿಯಕ್ಲಿಲ್ವಾ? ನೀವು ಒಂದಿನ ಮುಂದಿನ ಇಟ್ಕೊಳ್ಳಿ, ಮುಂದೊಂದಿನ ಇಟ್ಕೊಳ್ಳಿ. ಈ ಪ್ರೆಸ್ ಮೀಟ್ ಇದ್ರ ಅವಶ್ಯಕತೆ ಇದೆಯಾ? ಈಗ ತಮಿಳು ಫಿಲಂ ಈಗ ಅವಶ್ಯಕತೆ ಇದೆಯಾ? ನಾಳೆ ರಿಲೀಸ್ ಮಾಡೋದು ಅವಶ್ಯಕತೆ ಮಾಡಿ. ನೀವು ಬೇಡ ಅಂತ ಹೇಳ್ತಿಲ್ಲ, ನಾಳೆ ಮಾಡಿ, ಇನ್ನೊಂದಿನ ಮಾಡಿ. ನಾಳೆ ಕಾವೇರಿಗೋಸ್ಕರ ನಾವೆಲ್ಲ ಒಂದು ಕರೆ ಕೊಟ್ಟಿದ್ದೀವಿ, ನೀರಿಲ್ಲ, ನೀವು ಈ ವಿಚಾರ ದಯಮಾಡಿ ಬನ್ನಿ ಹೊರಗಡೆ ಬನ್ನಿ. ನೀವೊಂದು ಪ್ರೆಸ್ ಮೀಟ್ ಮಾಡಿ, ಕಾವೇರಿ ಗುಣಮ ನಾಳೆ ಬಂದು ಬೆಂಬಲ ಇದೆ. ದಯವಿಟ್ಟು ಬನ್ನಿ 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 ದಯವಿಟ್ಟು.